ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭೋಜನ ಸ್ವೀಕರಿಸಿದ ನಂತರ ಜಗದೀಶ್ ಶೆಟ್ಟರ್ ಅವರು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆ ಸುಮಾರು 20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಹೊರಗಿನವನು ಎಂಬ ಭೇದ ಭಾವ ಎಲ್ಲಿಯೂ ಕಂಡು ಬಂದಿಲ್ಲ. ಇದನ್ನು ವಿರೋಧಿಗಳು ವಿನಾಕಾರಣ ಅಪಪ್ರಚಾರ ಮಾಡುತ್ತಿದ್ದಾರೆ. ನನಗೂ ಬೆಳಗಾವಿಗೂ ಅವಿನಭಾವ ಸಂಬಂಧವಿದ್ದು ಕಳೆದ 30 ವರ್ಷಗಳಿಂದ ಈ ಜಿಲ್ಲೆಯ ಜನರೊಂದಿಗೆ ಒಡನಾಟವನ್ನ ಹೊಂದಿದ್ದೇನೆ. ನಮ್ಮ ಪಕ್ಷವು ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದೇವೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಬಿಂಬಿಸಿದ್ದಾರೆಯೇ? ಅಷ್ಟೇ ಅಲ್ಲ, ನಾನು ಬೇರೆ ಕ್ಷೇತ್ರದಿಂದ ಬಂದು ಸ್ಪರ್ಧಿಸುವವರು ಎಂದು ಹೇಳುವವರು ಮೊದಲು ಸಿದ್ದರಾಮಯ್ಯ ಬಾದಾಮಿಗೆ ಸ್ಪರ್ಧಿಸಿದ್ದಾರಾ? ಈ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಫಲಿತಾಂಶದ ನಂತರ ಕಾಂಗ್ರೆಸ್ ಪಕ್ಷ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ. ಸೋಲುವವರು ಎಂದಾದರೂ ಸೋಲುತ್ತಾರೆ ಎಂದು ಹೇಳುತ್ತಾರೆಯೇ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ತಿರುಗೇಟು ನೀಡಿ ಶೆಟ್ಟರ್ ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅನಿಲ್ ಬೆನಕೆ, ಎಂಎಲ್ ಮುತ್ತನ್ನರವರು, ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಭೀಮಗೌಡ್ರು, ಪೊಲೀಸ್ ಪಾಟೀಲ್ ಸುರೇಶ್ ಸನದಿ, ನಗರ ಬಿಜೆಪಿ ಮಂಡಲದ ಅಧ್ಯಕ್ಷ ಭೀಮಶಿ ಭರಮಣ್ಣನವರ್, ಗ್ರಾಮೀಣ ಅಧ್ಯಕ್ಷ ರಾಜೇಂದ್ರ ಗೌಡಪ್ಪಗೌಡ, ಯುವ ಮುಖಂಡರಾದ ಅಮರನಾಥ ಜಾರಕಿಹೊಳಿ, ಸರ್ವೋತ್ತಮ ಜಾರಕಿಹೊಳಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅಷ್ಟೊಂದು ಟಾಂಗ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದರೆ, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಕರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವರು ಬೆಳಗಾವಿ ಅಡ್ರೆಸ್ ಹೇಳಿ ಅಂತ ನಿಮಗೆ ನೋಡ್ರಿ. ನಾನು ಈ ರೀತಿ ಕೆಳಮಟ್ಟದ ಟೀಕೆ ಟಿಪ್ಪಣಿಗೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಸಂಬಂಧ ವರ್ಷ 30 ವರ್ಷಕ್ಕಿಂತ ಹೆಚ್ಚು ಸಂಬಂಧ ಇದೆ. ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡಿದಾಗ ಪಕ್ಷದ ಸಂಘಟನೆ ಇಲ್ಲಿ ಗೋಕಾಕ್ ಇರ್ಬೋದು, ಅರಮಾವ್ ಇರ್ಬೋದು, ಬೆಳಗಾವಿಯ ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ, ಅದು ಬೈಲಹೊಂಗಲಿ ಇರ್ಬೋದು, ರಾಮದುರ್ಗ ಇರ್ಬೋದು, ಸವದತ್ತಿ ಇರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋಗಿ ತಿಳ್ಕೊಂಬಿಡ್ರಿ, ಚಿಕ್ಕೋಡಿ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದೇನೆ. ಲೀಡರ್ ಆಫ್ ಅಪೋಸಿಷನ್ ಆಗಿ ಇವತ್ತು ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ಅಸೆಂಬ್ಲಿಯಲ್ಲಿ ಅದನ್ನು ಕ್ವಶನ್ ಕೇಳಿ ಅಲ್ಲಿ ವಿಷಯಗಳನ್ನು ಮನ್ನೆ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ. ಸುವರ್ಣಸೌಧ ನಿರ್ಮಾಣ ಮಾಡಿದಾಗ ಅದಕ್ಕೆ ಅಡಿಗಲ್ಲಿ ಇಡುವಂಥ ಕೆಲಸವನ್ನು ನಾನು ಮತ್ತು ಯಡಿಯೂರಪ್ಪನವರು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುವರ್ಣಸೌಧ ಉದ್ಘಾಟನೆ ರಾಷ್ಟ್ರಪತಿ ಅವತ್ತಿನ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯಿಂದ ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಇದ್ದೆ, ಆ ಕೋವಿಡಿದ ಒಂದು ರೀತಿ ಅದಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಮತ್ತು ಅದನ್ನು ಟ್ಯಾಕಲ್ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮತ್ತು ಪ್ರತಿಯೊಬ್ಬರಿಗೆ ವ್ಯಾಕ್ಸಿನ್ ಹಾಕುವಂಥ ಕೆಲಸ, ಎಲ್ಲಾದರೂ ಗಂಭೀರ ಒಂದು ಆಕ್ಸಿಜನ್ ಸಮಸ್ಯೆ ಬಂತು, ಇಮಿಡಿಯೇಟ್ಲಿ ಅದು ಕಟ್ಟಿನ ಮಾಡಿದೆ. ಹೀಗಾಗಿ ಬೆಳಗಾವಿ ಜನರಿಗೆ ಜಗದೀಶ್ ಶೆಟ್ಟರ್ ಏನು ಅನ್ನೋದು ಗುರುತಿದೆ, ಅವ್ರಿಗೆ ಗುರುತಿರ್ಲಿಕ್ಕಿಲ್ಲ. ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತೊಂದು ಆರೋಪ ಮಾಡ್ತಾ ಇರ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲಾಟ್ ಆಗಿದ್ದ ಬೆಳಗಾವಿಗೆ ತಾವು ಧಾರವಾಡ ಹುಬ್ಳಿ ಧಾರವಾಡಗೆ ಅಲಾಟ್ಮೆಂಟ್ ಕೊಟ್ರಿ. ಸೊ ಬೆಳಗಾವಿ ಜನರಿಗೆ ಬಕರ ಮಾಡತ್ತಾರ ನೋಡಿ. ಒಂದು ನಾನು ಹೇಳ್ತೀನಿ, ಇವತ್ತು ಯಾವುದ್ಯಾವುದೋ ವಿಚಾರಗಳನ್ನು ಹೇಳಿಕೊಂಡು ಅಪಪ್ರಚಾರ ಮಾಡೋದು ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ರೀತಿ ವೈಯಕ್ತಿಕ ಟೀಕೆಗಳಿಂದ ಚುನಾವಣೆ ಗೆಲ್ಲಿಕ್ಕಾಗುವುದಿಲ್ಲ. ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚುನಾವಣೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ನಾಯಕರಾಗಬೇಕು, ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು. ಹೀಗಾಗಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮಲ್ಲಿ ಆಯಿತು. ನಾನು ಕಾಂಗ್ರೆಸ್ಸವ್ರಿಗೆ ಒಂದೇ ಕೇಳ್ತೀನಿ, ನಿಮ್ಮ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಯಾರು ಹೇಳಿರಪ್ಪ ನೀವು ಮೊದಲು? ನಿಮ್ಮದು ಇಂಡಿಯಾ ಒಕ್ಕೂಟದಲ್ಲ, ಯಾರು ನಿಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಧೈರ್ಯದಿಂದ ಹೇಳ್ತಾರೆ ನಿಮಗೆ? ನಾವು ಹೇಳ್ತೀವಿ ಧೈರ್ಯದಿಂದ, ನಮ್ಮ ಎನ್ ಡಿ ಎ ಸರ್ಕಾರ, ಎನ್ ಡಿ ಎ ಒಕ್ಕೂಟ ಏನಿದೆಯಲ್ಲ ಬಿ ಜೆ ಪಿ ನೇತೃತ್ವದಲ್ಲಿ, ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರನ್ನೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಇರ್ತೀವಿ. ನಿಮ್ಮಲ್ಲಿ ಯಾರು ಹೇಳಿದಾರ? ರಾಹುಲ್ ಗಾಂಧಿ ಇದಾರ, ಮಮತಾ ಬ್ಯಾನರ್ಜಿ ಇದಾರ, ಅಖಿಲೇಶ್ ಯಾದವ್ ಇದ್ದಾರೆ, ನಿತೀಶ್ ಕುಮಾರ್ ಇದ್ದಾರೆ, ಧೈರ್ಯದಿಂದ ಹೇಳ್ರಪ್ಪ ಯಾರ್ದಾರಂತ. ಅದು ಬಿಟ್ಟು ಶರದ್ ಪವಾರ್ ಇದ್ದಾರೆ, ಹೇಳ್ರಿ ಅಂತ ಹೇಳೋಕ್ಕಾಗುವುದಿಲ್ಲ. ಸುಮ್ಮನೆ ಏನಾದ್ರು ಟೀಕೆ ಮಾಡಿದ್ರೆ ಅರ್ಥ ಇಲ್ಲ. ಕಾಂಗ್ರೆಸ್ಸು ಕಳೆದ 2 ಚುನಾವಣೆಯಲ್ಲಿ 50 ಸಂಖ್ಯೆ ದಾಟಿಲ್ಲ, ತಿಳ್ಕೊಂಬಿಡ್ರಿ. ಈ ಸಲ 50 ಸಂಖ್ಯೆ ದಾಟೋದು ಡೌಟ್ ಇದೆ ನನಗೆ. ಈ ರೀತಿ ಇರುವಂಥ ಪಕ್ಷದವರು ಏನಾದರೂ ಮಾತಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ತಮ್ಮ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಡ್ರಿ. ಕಾಂಗ್ರೆಸ್ ಎಲ್ಲ ಅಸ್ತಿತ್ವ ಕಳ್ಕೊತಾ ಇದೆ. ಸರ್, ಗೋಕಾಕ್ ಮತ್ತು ಅರಬಾಂಗ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಭದ್ರಕ್ ಕೊಟ್ಟೆ, ಇಲ್ಲೇ ನಾನು ಏನು ಕಾಂಗ್ರೆಸ್ನ ಲೀಡ್ ತೋರ್ತೀನಿ ಅಂತ ಲಕ್ಷ್ಮೀ ಪರಿಕರ್ ಹೇಳ್ತಾರೆ. ಆಯಿತು ನೋಡಿರಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ. ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರ ಪ್ರಭಾವ ಇದೆ, ಬರೀ ಇಷ್ಟ ಅಲ್ಲ. ಹೀಗಾಗಿ ಇವತ್ತು ಅವ್ರು ಎಲ್ಲಿ ಲೀಡ್ ತೊಗೊಂತಾರೋ ಬಿಡ್ತಾರೋ, 7ನೇ ತಾರೀಕು ಮತದಾನ ಆದಮೇಲೆ
ಜೂನ್ 4ನೇ ತಾರೀಕು ರಿಸಲ್ಟ್ ಬರ್ತದಲ್ಲ, ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ ಸರ್ 100% ಅಲ್ಲ 1000 ಏನೋ ಕಾಂಗ್ರೆಸ್ ಇಲ್ಲಿ ಆಚೆ ಬರ್ತದೆ ಅಂತ ಹೇಳ್ತಾರೆ ಸರ್. ನೋಡಿ, ಅವರು ಮತ್ತೆ ಹೇಳಬೇಕಲ್ರಿ, ನಾವು ಸೋತೀವಿ ಅಂತ ಹೇಳ್ತಾರ, ಹೇಳಬೇಕಲ್ಲ ಅವರು, ಏ ನಾವು ಸೋತ್ ಬಿಡ್ತೀವ್ರಿ ಅಂತ ಹೇಳ್ತಾರೆ. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಲ ನಿಜ ಮಾತಾಡಿದರು ರಾಜ್ಯಸಭೆಯಲ್ಲಿ, ವಿರೋಧ ಪಕ್ಷದ ನಾಯಕರು ಇತ್ತೀಚೆಗೆ ಸೆಷನ್ ನಡೀತು, ಅಲ್ಲಿ ಒಂದು ಮಾತು ಅಂದ್ಬಿಟ್ರು, ಸಡನ್ ಅವ್ರು ಬಾಯಿಗೆ ಬಂದುಬಿಡ್ತು, ಏನ್ರಿ ಮೋದಿಯವರೇ ನೀವು 400 ಹೆಚ್ಚಿಗೆ ಸೀಟ್ ತೊಗೊಂತೀರಿ ಅಂದ್ರೆ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡಾಕತ್ತೀರಿ ಅನ್ನೋ ಮಿಟ್ಟಿಗೆ 400 ಬಂದೇ ಬರ್ತಾವೆ ನಿಮ್ಮ ಅಂದ್ರೆ ನಾವು ಸೋತೇವೆ ಅಂತ ಹೇಳಿಬಿಟ್ರು ಅವ್ರು. ಕಾಂಗ್ರೆಸ್ ಅವ್ರು ನೋಡ್ರಿ, ನೀವು ಇಡೀ ರಾಜ್ಯದಲ್ಲಿ ಎಲ್ಲೇ ಸೋತು ಹಾಕ್ರಿ, ಕಾಂಗ್ರೆಸ್ ಅವರು ವಿಶ್ವಾಸ ಕಳ್ಕೊಂಡಿದ್ದಾರೆ, ಅವರು ಸೋಲಿನ ಒಂದು ಅಂಚಿಗೆ ಹೋಗಿದ್ದಾರೆ, ತಮ್ಮ ಅಸ್ತಿತ್ವವನ್ನು ಕಳ್ಕೊತಾರೆ. ಬಹುಶಃ ಲೋಕಸಭಾ ಚುನಾವಣೆ ಆದ ನಂತರ ಇಡೀ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಹೋಗ್ತದೆ ಮತ್ತು ಸರ್ಕಾರ ಯಾವಾಗ, ಯಾಕಂದರೆ ಮೊನ್ನೆ ಗುಬ್ಬಿ ಶಾಸಕರು ಒಬ್ಬರು ಹೇಳಿದರು ಕಾಂಗ್ರೆಸ್ನವರು, ಈ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂದ್ರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದಂತ ಅವ್ರು ಹೇಳ್ತಾ ಇದ್ದಾರೆ, ನಾವಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಸರ್. ಪ್ರಹ್ಲಾದ್ ಜೋಶಿ ಅವ್ರ ಟಿಕೆಟ್ ಸಂಬಂಧಪಟ್ಟಂತೆ ದಿಂಗಾಲೇಶ್ವರ ಇವತ್ತು ಪತ್ರಿಕಾಗೋಷ್ಠಿ ಒಂದು ಗಡು ಕೊಟ್ಟಿದ್ರು ಟಿಕೆಟ್ ಬದಲಾವಣೆ ಮಾಡಿಸಲಾಗಿ, ಒಂದು ವೇಳೆ ಏನಾದರೂ ಮತ್ತು 3 ಒಂದು ಗಡು ಕೊಟ್ಟಿದೆ ಸರ್, ಎರಡು ತಾರೀಕು ಕೊಟ್ಟಿದೆ ಸರ್, ಅದಕ್ಕೆ ಒಂದು ವೇಳೆ ತಮಗೇನಾದ್ರು ಕಡೆದ್ರೆ ಮತ್ತೇನು ಬೆಳಗಾವಿ ಟಿಕೆಟ್ ಇದೆ ನೋಡಿ. ನಾವು ಒಂದು ಹೇಳ್ತೀನಿ, ನನಗಿಲ್ಲೇ ರಾಷ್ಟ್ರೀಯ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಈಗ ಬೆಳಗಾವಿ ನನಗೆ ಅನೌನ್ಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಓಡಾಡ್ತಾ ಇದ್ದೇನೆ, ನಾನು ಇಲ್ಲೇ ಅಭ್ಯರ್ಥಿ, ಈ ಬೆಳಗಾವಿ ನನ್ನ ಕರ್ಮಭೂಮಿ, ನಾನು ಇಲ್ಲೇ ನಿಲ್ತೀನಿ, ಇಲ್ಲಿಂದಲೇ ಮುಂದುವರಿಸ್ತೀನಿ. ಕೆಲವು ಜನ ಹೇಳ್ತಾರೆ ಮೋದಿ ಜರೂರೇ ಶೆಟ್ಟರ್ ಮಜಬೂರಿ ಅಂತ ಹೇಳ್ತಾರೆ ಸರ್. ನೋಡ್ರಿ, ಇದೆಲ್ಲ ಸಂಬಂಧಿಲ್ಲ, ಇದೆಲ್ಲ ಕಾಂಗ್ರೆಸ್ ಅನ್ನು ಹುಟ್ಟಾಕಿದಂಥ ಡೈಲಾಗ್ಸ್ ಇವೆಲ್ಲ ಮಾಡ್ಕೊಳ್ಳಿ. ನೋಡ್ರಿ, ಈ ಸಿದ್ದರಾಮಯ್ಯನವರು ಮೈಸೂರು ಬಿಟ್ಟು ಬದಾಮಿಗೆ ಯಾಕೆ ಬಂದು ನಿಂತರೆ ಅದಕ್ಕೆ ಉತ್ತರ ಹೇಳಿ ಅವರು ಕಾಂಗ್ರೆಸ್ ಅವ್ರು. ಮೊದಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ಲ, 5 ಮುಖ್ಯಮಂತ್ರಿ ಇದ್ದವರು ಅಲ್ಲಿ ಮೈಸೂರಾಗ ನಿಲ್ತಾರೆ, ಇಲ್ಲಿ ಬದಾಮಿಗೆ ಯಾಕೆ ನಿಲ್ಬೇಕಾಗಿತ್ತು? ಅವ್ರನ್ನ ಯಾಕೆ ಅಲ್ಲಿಂದ ಆಡಿಸ್ತೊಂಬಂದ್ರು? ನಾ ಕೇಳ್ತೀನಿ, ಸೋನಿಯಾ ಗಾಂಧಿ ಅವರು ಎಲ್ಲಿ ನಿಂತಾರೆ? ಎಲ್ಲಿ ಈಗ ರಾಹುಲ್ ಗಾಂಧಿ ಈ ಕೇರಳದ ಹೋಗಿ ನಿಂತಾರೆ, ಹಿಂದೆ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬಂದು ನಿಂತಿದ್ರು, ಬಳ್ಳಾರಿಗೆ ಬಂದು ನಿಂತಿದ್ರು. ಇದು ಅರ್ಥ ಐತಿ, ಇದು ಮಾತಾಡೋದ್ರಾಗೆ ಅರ್ಥನೇ ಇಲ್ಲ. ಇದಕ್ಕೆ ಬೇರೆ ವಿಚಾರ ಡಿಸ್ಕಷನ್ ಮಾಡ್ರಿ ಅಂತ ಕೇಳ್ತೀನಿ. ಕಾಂಗ್ರೆಸ್ ಎಷ್ಟು ಅದು ಈಗ ಈಗ ಚುನಾವಣೆಗೆ ಎಂಟ್ರಿ ಆಗಿದ್ದೀವಿ. ನಾವು ಒಟ್ಟು ಹೇಳ್ತೀನಿ, ಓವರಾಲ್ ಚುನಾವಣೆಯಲ್ಲಿ 100,000 ಮತಗಳಿಂದ ಗೆಲ್ತೀವಿ. ಬೆಳಗಾವಿ ಜಿಲ್ಲೆ ಕೆಟಿವಿ ನ್ಯೂಸ್ ವರದಿಗಾರ ವೀರಭದ್ರ ಕೋರೆ.